ಓಂ ಸಾಯಿ ರಾಮ್ ಸಾಯಿ ಪ್ರಣಾಮ್ ಸಗುಣ ಬ್ರಹ್ಮ ಸಾಯಿಬಾಬಾರವರ ಗುಣಗಳು. ಬ್ರಹ್ಮನಿಗೆ ಎರಡು ರೂಪಗಳಿವೆ, ನಿರ್ಗುಣ ಮತ್ತು ಸಗುಣ. ನಿರ್ಗುಣನಿಗೆ ರೂಪವಿಲ್ಲ, ಸಗುಣನಿಗೆ ರೂಪವಿದೆ. ಕೆಲವರು ಮೊದಲೆಯವನನ್ನು, ಕೆಲವರು ಎರಡನೆಯವರನ್ನು ಪೂಜಿಸುತ್ತಾರೆ. ಗೀತೆಯಲ್ಲಿ ಹೇಳಿರುವಂತೆ ಅಧ್ಯಾಯ 12 ಸಗುಡು ಬ್ರಹ್ಮನ ಪೂಜೆಯೇ ಸುಲಭವಾದುದು ಮತ್ತು ಯೋಗ್ಯವಾದುದು. ಮನುಷ್ಯನಿಗೆ ಒಂದು ರೂಪವಿರುವುದರಿಂದ ಅವನು ದೇವರ ಗುಣ ರೂಪವನ್ನೇ ತಾಳುವಂತೆ ಮಾಡುವ ಆ ರೂಪವನ್ನು ಪೂಜಿಸಲು ಇಚ್ಛೆ ಪಡುತ್ತಾನೆ. ನಮ್ಮ ಪ್ರೀತಿ ಮತ್ತು ಭಕ್ತಿಗಳು ಕೆಲವು ಕೆಲವಾದರೂ ಸಗುಣ ಬ್ರಹ್ಮನನ್ನು ಪೂಜಿಸದಿದ್ದರೆ ಅವು ಅಭಿವೃದ್ಧಿಯಾಗಲಾರರು. ಹೀಗೆ ಸಗುಣ ಬ್ರಹ್ಮನನ್ನು ಪೂಜಿಸದಿದ್ದರೆ ಅವು ಅಭಿವೃದ್ಧಿಯನ್ನು ಮುಂದುಗೂಡಿಸುವುದೂ ಇಲ್ಲ. ಹೀಗೆ ಸಗುಣ ಬ್ರಹ್ಮನ ಪೂಜೆ ಮಾಡುತ್ತಾ ಹೋದರೆ ಅವು ಅಭಿವೃದ್ಧಿ ಹೊಂದಿ ಸ್ವಾಭಾವಿಕವಾಗಿ ನಿರ್ಗುಣ ಬ್ರಹ್ಮನನ್ನು ಆರಾಧಿಸುವ ಶಕ್ತಿ ಉಂಟಾಗುತ್ತದೆ. ಆದ್ದರಿಂದ ನಾವು ಮೊದಲು ಸಗುಣ ಬ್ರಹ್ಮನನ್ನೇ ಆರಾಧಿಸೋಣ. ವಿಗ್ರಹ, ವೇದಿಕೆ, ಅಗ್ನಿ, ಬೆಳಕು, ಸೂರ್ಯ, ಉದಕ ಬ್ರಾಹ್ಮಣ, ಇವು ಏಳು ಆರಾಧನೆಯ ಮೂಲ ವಸ್ತುಗಳು. ಆದರೆ ಸದ್ಗುರುವಿನ ಆರಾಧನೆ ಇವೆಲ್ಲಕ್ಕಿಂತ ಉತ್ತಮವಾದುದು. ಕಾರಣ ನಾವು ಈಗ ಮಹಾತೇಜಸ್ವಿಯಾದ ಸದ್ಗುಣ ಸಂಪನ್ನರಾದ ಸಾಯಿಬಾಬಾ ಅವರನ್ನು ಸ್ಮರಿಸೋಣ. ಸಾಯಿಬಾಬಾರನ್ನು ಕೆಲವರು ದೈವಭಕ್ತರೆಂದು ಮತ್ತೆ ಕೆಲವರು ಮಹಾಭಾಗವತರೆಂದು ಹೇಳಿರುತ್ತಾರೆ. ಆದರೆ ನಮಗೆ ಸಾಯಿಬಾಬಾ ದೇವರ ಇನ್ನೊಂದು ಅವತಾರವಿರಬಹುದು. ಅವರ ದಯೆ, ತಾಳ್ಮೆ ಮತ್ತು ವಿನಯ ಸಂಪನ್ನತೆಗೆ ಯಾರೂ ಸರಿ ದೂಗಲಾರರು. ಗಂಗಾನದಿಯ ಸಮುದ್ರವನ್ನು ಸೇರುವ ಮೊದಲು ದಾರಿಯಲ್ಲಿ ಜನರ ಮತ್ತು ಪ್ರಾಣಿಗಳ ದಾಹವನ್ನೆಲ್ಲ ನೀಗಿಸುತ್ತಾ ಗಿಡ ಮರ ಮತ್ತು ಪೈರುಗಳಿಗೆ ಜೀವಕಳೆಗಳನ್ನು ತುಂಬುತ್ತಾ ಸಾಗುವಂತೆ ಸಾಯಿಬಾಬಾ ಅವರಂತಹ ಸಂತರು ತಮ್ಮ ಜೀವಿತದಲ್ಲಿ ಅನೇಕರಿಗೆ ಶಾಂತಿ ಸೌಲಭ್ಯಗಳನ್ನು ದೊರಕಿಸಿಕೊಡುತ್ತಾರೆ. ಆದುದರಿಂದ ಭಗವಾನ್ ಶ್ರೀಕೃಷ್ಣನು ಸಂತರೇ ನನ್ನ ಆತ್ಮ, ನನ್ನ ಜೀವಿತ ಮೂರ್ತಿಗಳು ಎಂದು ಸಾರಿದ್ದಾನೆ. ಇಂತಹ ಒಂದು ವರ್ಣಾನುತೀತ ಶಕ್ತಿ ಮತ್ತು ಜ್ಞಾನ ಶಿರಡಿಯಲ್ಲಿ ಶ್ರೀ ಸಾಯಿಬಾಬಾರವರ ಅವತಾರದಲ್ಲಿ ವ್ಯಕ್ತವಾಗಿದೆ. ಶ್ರುತಿಯು ತೈತ್ರೇಯ ಉಪನಿಷತ್ ಬ್ರಹ್ಮನನ್ನು ಪರಮಸಖಿ ಎಂದು ವಿವರಿಸಿದೆ. ಆದರೆ ಕೆಲವು ಭಕ್ತರು ಶಿರಡಿಯ ಬಾಬಾರವರಲ್ಲಿ ಇವನ್ನೆಲ್ಲವನ್ನು ಕಂಡಿದ್ದರು. ನಮಗೆಲ್ಲರಿಗೂ ಆಧಾರವಾದ ಸಾಯಿಬಾಬಾರವರಿಗೆ ಯಾರ ಆಧಾರವೂ ಬೇಕಿರಲಿಲ್ಲ. ಬಾಬಾರವರ ಆಸನವೆಂದರೆ ಒಂದು ಗೋಣಿಚೀಲ. ಆದರೆ ಭಕ್ತರು ಅದಕ್ಕೆ ಒಳ್ಳೆಯ ಅಂದವಾದ ಬಟ್ಟೆ ಹಾಕಿ ಹೊಲಿದು ಒರಗಿಕೊಳ್ಳಲು ಒಂದು ದಿಂಬನ್ನು ಸಹ ಇಟ್ಟಿದ್ದರು. ಬಾಬಾರವರು ಭಕ್ತರ ಬಯಕೆಗಳಿಗೆ ಮನಸೋತು ಅವರವರ ಇಚ್ಛೆಯಂತೆ ತಮ್ಮನ್ನು ಆರಾಧಿಸಲು ಅನುಮತಿ ನೀಡಿದ್ದರು. ಕೆಲವರು ಚಾಮರ ಬೀಸುತ್ತಿದ್ದರು, ಕೆಲವರು ಚರಣಾವಿಂದಗಳನ್ನು ತೊಳೆಯುತ್ತಿದ್ದರು, ಕೆಲವರು ಚಂದನ ಮುಂತಾದ ಸುಗಂಧ ದ್ರವ್ಯಗಳನ್ನು ಲೇಪಿಸುತ್ತಿದ್ದರು, ಕೆಲವರು ತಾಂಬೂಲ ನೀಡುತ್ತಿದ್ದರು, ಕೆಲವೊಮ್ಮೆ ನೈವೇದ್ಯ ಅರ್ಪಿಸುತ್ತಿದ್ದರು. ಅವರು ನೋಡಲು ಶಿರಡಿಯಲ್ಲಿ ವಾಸಿಸುತ್ತಿರುವ ಹಾಗೆ ಕಂಡರು ಎಲ್ಲೆಡೆಗೆ ಎಲ್ಲ ವ್ಯಾಪ್ತಿಯಲ್ಲಿಯೂ ವಾಸವಾಗಿದ್ದರು. ಈ ಅಂತರ್ಯಾಮಿತ್ವವು ಭಕ್ತರಿಗೆ ಅನುಭವದ ವೇದ್ಯವಾಗಿದ್ದಿತು. ಇಂತಹ ಅಂತರ್ಯಾಮಿಯಾದ ಅವರಿಗೆ ನಮ್ಮ ಸಾಷ್ಟಾಂಗ ನಮಸ್ಕಾರಗಳು ಎಂದಿಗೂ ಇರಲಿ.